ಯಚಡಿಕೋಟೆ ಪುರಸಭೆಯ ವತಿಯಿಂದ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಶಾಸಕ ಅನಿಲ್ ಚಿಕ್ಕಮಾದು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಪಟ್ಟಣದ ಎಲ್ಲ ರಸ್ತೆಗಳು ಹಾಗೂ ಬಡಾವಣೆಗಳು ಸ್ವಚ್ಛವಾಗಿರಲು ಪೌರ ಕಾರ್ಮಿಕರು ಮೂಲ ಕಾರಣರಾಗಿದ್ದಾರೆ. ಪೌರ ಕಾರ್ಮಿಕರ ಹಿತ ಕಾಯುವ ದೃಷ್ಟಿಯಿಂದ ಪೌರಸಭೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುವ ಪೌರ ಕಾರ್ಮಿಕರನ್ನು ಕಾಯಂ ನೌಕರರಾಗಿ ಮಾಡಲು ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ಗೀತಾ ಗಿರೀಶ್ ಗೌಡ, ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ ಸಿ ನರಸಿಂಹಮೂರ್ತಿ, ಮುಖ್ಯಾಧಿಕಾರಿ ಅಶೋಕ್, ಸದಸ್ಯರುಗಳಾದ ಮಧು, ವೆಂಕಟೇಶ್, ನಾಗರಾಜು, ರಾಜಣ್ಣ, ನಂಜಪ್ಪ, ಮಹೇಂದ್ರ ಸೇರಿದಂತೆ ಪೌರ ಕಾರ್ಮಿಕರು ಹಾಜರಿದ್ದರು. ತಾವು ಟೆಂಪ್ರವರಿ ನೌಕರರು ಏನೇನು ಕೆಲಸ ಮಾಡ್ತೀವಿ, ಪರ್ಮನೆಂಟ್ ಉದ್ಯೋಗ ಉಳಿಸಬೇಕು ಅಂತ ಕೂಡ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡಿದ್ದೀವಿ. ಮತ್ತು ನಾನೇ ಅಧ್ಯಕ್ಷರು ಏನು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ಏನು ತಮಗೆ ಪೇಮೆಂಟ್ ಬಗ್ಗೆ ವಿಚಾರವಾಗಿರ್ಬೋದು, ಮತ್ತು ತಮ್ಮ ಮೂಲಭೂತ ಸೌಕರ್ಯಗಳಿರ್ಬೋದು, ಇನ್ನಿತರ ಬಗ್ಗೆಯೂ ಕೂಡ ನಾವು ಸರ್ಕಾರಕ್ಕೆ ಗಮನವನ್ನು ತಂದಿದ್ದೀವಿ. ನಾವು ಕೂಡ ಸ್ಲಮ್ ಬೋರ್ಡಲ್ಲಿ ಏನೊಂದು ಡೈರೆಕ್ಷನ್ಸ್ ಇದೆ, ಇವಾಗಲೂ ಕೂಡ 3 ವರ್ಷ ಅವಧಿಯಲ್ಲಿ ನಾವು ಹಲವಾರು ಬಾರಿ ಗಮನಿಸುತ್ತೀವಿ. ಏನು 4 ಸ್ಲಮ್ಮು ಡಿಕ್ಲೇರ್ ಆಗಿದೆ, ಈ ಡಿಕ್ಲೇರ್ ಆಗಿದ್ದ ಸ್ಲಮ್ಗಳಿಗೆ ಅನುದಾನ ಒದಗಿಸ್ಬೇಕು. ಯಾಕಂದರೆ ಇವತ್ತು ನಾವು ನೋಡ್ತಾರೆ, ಯಾಕಂದರೆ ನಗರ ಪ್ರದೇಶಗಳಲ್ಲಿ ಬೆಂಗಳೂರು BBMP ಆಗಿರ್ಬೋದು, ಮಹಾನಗರ ಪಾಲಿಕೆ ನಮ್ಮ ಮೈಸೂರು ಆಗಿರ್ಬೋದು, ಏನು ಭಾಳಷ್ಟು ಅನುದಾನ ಮಾಡಿ ಸುಮಾರು 1000 ಕೋಟಿ ಅನುದಾನವನ್ನು ಸ್ಲಮ್ ಬೋರ್ಡ್ಗೆ ಒದಗಿಸ್ತಾ ಇದ್ದಾರೆ. ಬಟ್ ನಮ್ಮ ತಾಲೂಕಿಗೆ ಇದುವರೆಗೂ ಯಾವುದೇ ರೀತಿ ಅನುದಾನ ಬಂದಿರಲಿಲ್ಲ. ಆ ನಂತರ ನಾನು ಸದನ ನಡೆಯುವ ಸಂದರ್ಭದಲ್ಲಿ ಇದನ್ನು ಕಳೆದ ವರ್ಷವೂ ಕೂಡ ನಾನು ಪ್ರಶ್ನೆ ಮಾಡಿದೆ, ಮತ್ತು ಈ ವರ್ಷವೂ ಕೂಡ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಕಳೆದ ವರ್ಷ ವಿಜಯಕುಮಾರ್ ಅವರು ಚೀಫ್ ಆಫ್ಸರ್ ಆಗಿದ್ದರು, ಅಲ್ಲೂ ಕೂಡ ನಾವು ಹುಡುಕಿಸಿ ನೋಡಿದಾಗ 4 ಸ್ಲಮ್ ಡಿಕ್ಲರೇಷನ್ ಇತ್ತು.